ಹಾಯ್ ಎಲ್ಲರಿಗೂ ನಮಸ್ಕಾರ. ಓಕೆ ನಾ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಚಾನಲಲ್ಲಿ ಏನು ವಿಶೇಷ ಅಂದರೆ ಒಂದು ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀವಿ. ಸ್ವೀಟ್ ಹೆಸರು ಬಂದು ಬಾದಾಮ್ ಪುರಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಬಹಳ ಕಡಿಮೆ ಟೈಮಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಸಹ ಬೇಡ ಈ ಸ್ವೀಟ್ ಮಾಡೋಕ್ಕೆ. ನಿಮಗೆ ತುಂಬ ಸುಲಭವಾಗಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ಸ್ವೀಟ್ ಮಾಡೋಕ್ಕೆ ಅಂತ ನೋಡೋಣ. ನಾನಲ್ಲಿ 85 ml ಅಷ್ಟು ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ನೀವು ಮನೆ ತುಪ್ಪ ಇದ್ದರೆ ಮನೆ ತುಪ್ಪನೇ ತೊಗೋಬೋದು. ನಾನಿಲ್ಲಿ 85 ml ತೊಗೊಂಡಿದ್ದೀನಿ. ಮನೆ ತುಪ್ಪದಿಂದ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಯಾಕಂದರೆ ಬಾದಾಮ್ ಪುರಿನ ಆಯಿಲಲ್ಲಿ ಫ್ರೈ ಮಾಡುವಾಗ ಅದು ಮಡಚಿರೋ ಪದರ ಏನಿರುತ್ತೆ ಅದು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಚುಚ್ಚೋಕ್ಕೆ ಅಂತ ತೊಗೊಂಡಿರೋದು. ಇದು 1/2 ಸ್ಪೂನಷ್ಟು ನಾನು ಅರಿಶಿನ ಪುಡಿ, ಅಂದರೆ 1/2 ಸ್ಪೂನಲ್ಲಿ 1/4 ಟೀಸ್ಪೂನಷ್ಟು ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಮತ್ತು 1/2 ಭಾಗದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬಾದಾಮ್ ಪುರಿ ಮಾಡೋಕ್ಕೆ ಬೇಕು. ಇನ್ನೇನಾದರೂ ಅಡಿಷ್ನಲ್ ಇದ್ದರೆ ಹಾಗೆ ಅಡುಗೆ ಮಾಡ್ತಾ ನಿಮಗೆ ತೋರಿಸ್ತೀನಿ. ಇವಾಗ ನಾನಿಲ್ಲಿ 125 ml 2 ಕಪ್ಪು, ಇದೇ ಕಪ್ಪಲ್ಲಿ 2 ಸಲ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಇದನ್ನು ಶುಗರ್ ಸಿರಪ್ ಮಾಡ್ಕೊಳ್ಳೋಕ್ಕೆ ಹಾಕೊತಾ ಇರೋದು ಶುಗರ್ನ, ಯಾಕಂದರೆ ಬಾದಾಮ್ ಪುರಿ ಮಾಡಿದ್ಮೇಲೆ ಫ್ರೈ ಎಲ್ಲ ಆದಮೇಲೆ ನಾವು ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಬೇಕು, 1-30 ಸೆಕೆಂಡ್ಸ್ ಡಿಪ್ ಮಾಡಬೇಕು. ಹಾಗಾಗಿ ಅದನ್ನು ಮಾಡೋಕ್ಕೆ ಅಂತ ಶುಗರ್ ಆ್ಯಡ್ನ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದೇ ಸೈಜ್ ಕಪ್ಪಲ್ಲಿ, ಅಂದರೆ 125 ml ಮೆಷರ್ಮೆಂಟ್ ಕಪ್ಪಲ್ಲೇ ಮೈದಾ ಹಸಿಟ್ಟು ಹಾಕೊತಾ ಇದ್ದೀನಿ. ಮೈದಾ ಹಸಿಟ್ಟನ್ನ ಆಲ್ ಪರ್ಪಸ್ ಫ್ಲೋರ್ ಅಂತಲೂ ಕರೀತಾರೆ. ಈಗ 3 ಕಪ್ಸ್ ಹಾಕೊತಾ ಇದ್ದೀನಿ. ಈ ಸ್ವೀಟ್ ಮಾಡುವಾಗ ಫಸ್ಟ್, ಅಂದರೆ ಮೊದಲೇ ನೀವು ಶುಗರ್ ಸಿರಪ್ ಮಾಡ್ಕೋಬಾರ್ದು, ಯಾಕಂದರೆ ಮೊದಲೇ ಶುಗರ್ ಸಿರಪ್ ಮಾಡ್ಕೊಂಡ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಫಸ್ಟು ಮೈದಾ ಹಿಟ್ಟನ್ನ ಕಲಸಿಟ್ಬಿಟ್ಟು ನಂತರ ಶುಗರ್ ಸಿರಪ್ ಮಾಡ್ಕೋಬೋದು, ಯಾಕಂದರೆ ಅದು ನಾವು ಶುಗರ್ ಸಿರಪ್ ಮಾಡ್ಕೊಳ್ಳೋ ಟೈಮಲ್ಲೇ ಮೈದಾ ಹಿಟ್ಟು ಸಹ ನೆನ್ಕೊಳ್ಳುತ್ತೆ. ಮಾಮೂಲಿಯಾಗಿ ನೀವು ಇಡಬೇಕು ಮೈದಾ ಹಿಟ್ಟು ಕಲಸಿದ ಮೇಲೆ, ಅಂದರೆ ಮಾಮೂಲಿ ಒಬ್ಬಟ್ಟಿಗೆಲ್ಲ ಹೇಗಿಡ್ತೀವೋ ಇದನ್ನೊಂದು 10 ನಿಮಿಷ ನೆನೆಯಾಕಿಟ್ಟರೆ ಸಾಕು ಕಲಸಾದ್ಮೇಲೆ. ಈಗ ನಾನು ಸ್ವಲ್ಪ ಉಪ್ಪು ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಚಿಟಕಿ ಅಥವಾ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ಸ್ವಲ್ಪ ಕಲಸೋಕ್ಕೆ ನೀರು, ಇದು ನಾನು ಇಷ್ಟೊಂದು ತೋರಿಸ್ತಾ ಇದ್ದೀನಿ, ಆದರೆ ಇಷ್ಟೊಂದೇನು ಹಾಕ್ಕೊಳ್ಳಲ್ಲ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊತಾ ಇದ್ದೀನಿ, ತೊಗೊಂಡಿದ್ವಲ್ಲ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಆಗೋ ಥರ. ಉಪ್ಪು ಅಷ್ಟೇ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಾಕು. ನೀರು ನಾನು ನಿಮಗೆ ಜಾಸ್ತಿ ತೋರಿಸಿದ್ದೀನಿ, ಆದರೆ ತೋರ್ಸೋಕ್ಕೆ ಬೇಕು ಅಂತ, ಆದರೆ ಅದರಲ್ಲಿ ಸ್ವಲ್ಪ ಚುಮುಕಿಸ್ಕೊಂಡು ಹಾಕ್ಕೋಬೇಕು. ಇವಾಗ ನಾನು ತುಪ್ಪ ಏನು ತೋರಿಸಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಏನು ಗಂಟಾಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನಷ್ಟು ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಕಡೆ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಕಡೆ ಆಗಿದೆ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಬೇಕಾದರೆ ಅಂಗಡೀಲಿ ಸಿಗುತ್ತೆ ಫುಡ್ ಕಲರ್ಸ್, ಅದನ್ನು ಸಹ ಆ್ಯಡ್ ಮಾಡ್ಬೋದು. ಬಟ್ ಫುಡ್ ಕಲರ್ಸ್ ಒಳ್ಳೆಯದಲ್ಲ ಅಂತ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಕಲರ್ ಟರ್ಮರಿಕ್ ಪೌಡರ್ನೇ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ನ್ಯಾಚುರಲ್ ಬಣ್ಣ ಅಲ್ವಾ, ಅದನ್ನೇ ಹಾಕಿದ್ದೀನಿ. ಈಗ ನೋಡಿ ನೀರು ನಾನು ಸ್ವಲ್ಪ ಸ್ವಲ್ಪನೇ ಈ ಥರ ಚುಮ್ಕಿಸ್ಕೊಂಡು ಹಾಕೊತಾ ಇದ್ದೀನಿ. ತುಂಬ ಹಾಕೋದ್ರೆ ಮೈದಾ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ, ಆಗ ಬಾದಾಮ್ ಪುರಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1-6 ಡ್ರಾಪ್ಸ್ ಆ ಥರ ಹಾಕ್ಕೊಬೇಕು, ತುಂಬ ಜಾಸ್ತಿ ಹಾಕ್ಕೊಂಡು ಮಿತ್ಕೊಳ್ಳೋಕೆ ಹೋಗಬೇಡಿ. ಅವಶ್ಯಕತೆ ಇದ್ದಾಗ ಮಾತ್ರ ಸ್ವಲ್ಪ ನೀರು ಚುಮುಕಿಸ್ಕೊಂಡು ಕಲಿಸ್ತಾ ಹೋಗಬೇಕು ಈ ಥರ ಹಿಟ್ಟನ್ನ. ಈ ಥರ ಸಿಲಿಕಾನ್ ಮ್ಯಾಟ್ ಮೇಲೆ ಕಲಿಸ್ಕೊಳ್ಳೋದ್ರಿಂದ ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ, ಸೆಲ್ಫ್ ಎಲ್ಲ ಒರೆಸ್ಬೇಕು ಅಂತೇನಿಲ್ಲ. ಇದ್ರ ಮೇಲೆ ಕಲಿಸಾದ್ಮೇಲೆ ಸಿಲಿಕಾನ್ ಮ್ಯಾಟ್ನ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿದ್ರೆ ಮುಗೀತು, ತುಂಬ ನಮಗೆ ಏನು ಗಲೀಜು ಸಹ ಆಗೋದಿಲ್ಲ. ನೋಡಿ ಸಿಲಿಕಾನ್ ಮ್ಯಾಟ್ ಫುಲ್, ಸ್ವಲ್ಪ ಹಿಟ್ಟು ಸಹ ಉಳಿದಿಲ್ಲ, ಮತ್ತು ಹಿಟ್ಟೆಲ್ಲ ಸೆಲ್ಫ್ ಪೂರ್ತಿ ಆಗಿಬಿಡುತ್ತಲ್ವ ಕಲಿಸ್ಕೊಳ್ಳುವಾಗ, ಇದು ಆ ಥರನೂ ಸಹ ಆಗಿಲ್ಲ. ನೋಡಿ ಈ ಥರ ಸಾಫ್ಟಾಗಿ ಸೇಮ್ ಹೇಗೆ ಒಬ್ಬಟ್ಟಿಗೆಲ್ಲ ಕಲಿಸ್ತೀವಿ ಹೋಳಿಗೆಗೆಲ್ಲ ಕಲಿಸ್ತೀವಿ ಅದೇ ಥರ ಇದನ್ನು ಕಲಿಸಿಟ್ಕೊಳ್ಳೋದಷ್ಟೇ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ಇಟ್ಬಿಡೋಣ. ಮೈದಾ ಹಿಟ್ಟೀಗ ರೆಡಿ ಆಗಿದೆ. ಫುಡ್ ಕಲರ್ ನಿಮ್ಮ ಆಪ್ಷನಲ್, ನಿಮಗೆ ಬೇಕು ಬೇರೆ ಕಲರ್ ಅಂತ ಅಂದರೆ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ನೀವು ಬೇಕಾದ್ರೆ
ಫುಡ್ ಕಲರ್ಸ್ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಹಾಫ್ ಪೋರ್ಷನಷ್ಟು ಕೋಕೋನಟ್ ತೋರಿಸಿದೆ, ಅರ್ಧ ಹೋಳು ಕೋಕೋನಟ್ ತೋರಿಸಿದೆ ಅಲ್ವಾ, ಅದರದ್ದು ಔಟರ್ ಸ್ಕಿನ್ನನ್ನು ನಾವು ಈ ಥರ ಗ್ರೇಟ್ ಮಾಡ್ಕೋಬೇಕು, ತುರ್ಕೊಬೇಕು. ಯಾಕಂದರೆ ಔಟರ್ ಸ್ಕಿನ್ ಹಾಕಂದ್ರೆ ಅಷ್ಟು ನಮಗೆ ನೋಡೋಕ್ಕೂ ಚೆನ್ನಾಗಿ ಅನಿಸಲ್ಲ, ಮತ್ತು ಅಷ್ಟು ಟೇಸ್ಟು ಸಹ ಇರಲ್ಲ. ಹಾಗಾಗಿ ಈ ಥರ ಕೊಬ್ಬರಿ ಮೇಲ್ಭಾಗ ಏನಿದೆ ಆ ಔಟರ್ ಸ್ಕಿನ್ನನ್ನು ನಾವು ಈ ಥರ ತುರ್ಕೊಬೇಕು. ಆ ತುರಿದಿರೋದನ್ನ ನೀವು ಬಾದಾಮ್ ಪುರಿಗೆ ಹಾಕೋಕ್ಕೆ ಹೋಗ್ಬೇಡಿ, ಅದನ್ನು ಸೆಪ್ರೇಟ್ ಮಾಡಿಟ್ಕೊಂಬಿಡಿ. ಈ ಥರ ನೋಡಿ ಔಟರ್ ಸ್ಕಿನ್ ಮೇಲ್ಭಾಗದ ಪೋರ್ಷನ್ ಮಾತ್ರ ಈ ಥರ ಲೇಯರ್ನ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಯಾವುದಕ್ಕೂ ನಾವು ಯೂಸ್ ಮಾಡೋದಿಲ್ಲ, ಸೆಪ್ರೇಟ್ ಮಾಡಿ ಇಟ್ಕೊಳ್ಳಿ. ಇವಾಗ ವೈಟ್ ಪೋರ್ಷನ್ ಏನಿದೆ ಅದನ್ನು ನೀಟಾಗಿ ಗ್ರೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಇದನ್ನು ನಾವು ಬಾದಾಮ್ ಪುರಿನ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಾದಮೇಲೆ ಇದನ್ನು ನಾವು ಇದೇ ಒಂಥರ ಸ್ಪ್ರಿಂಕಲ್ ಮಾಡೋ ಥರ ಹಾಕಬೇಕು ಮೇಲ್ಬೇಗ. ಎರಡು ಕಡೆ ಬಾದಾಮ್ ಪುರಿನ ಫ್ರೈ ಮಾಡಿದ್ಮೇಲೆ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿದ್ಮೇಲೆ ಬೋತ್ ಸೈಡ್ನ ಫ್ಲಿಪ್ ಮಾಡಿ, ಎರಡು ಕಡೆಯೂ ಸಹ ಫ್ಲಿಪ್ ಮಾಡಿ ಕೊಬ್ಬರಿ ತುರಿಯಲ್ಲಿ ಗಾರ್ನಿಶ್ ಮಾಡಬೇಕು. ಹಾಗಾಗಿ ಈ ಥರ ವೈಟ್ ಪೋರ್ಷನ್ನ ಗ್ರೇಟ್ ಮಾಡಿ ಇಟ್ಕೋಬೇಕು. ಕೊಬ್ಬರಿ ತುರಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಎಲ್ಲ ಬಾದಾಮ್ ಪುರಿಗೂ ನಾವು ಉದುರಿಸೋಕ್ಕೆ ಬೇಕಲ್ವ. ಹಾಗಾಗಿ ಇವಾಗ ನಾವು ಶುಗರ್ ಸಿರಪ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಸಕ್ಕರೆ ಪಾಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನೀಗ ಶುಗರ್ಗೆ ಆವಾಗಲೇ ತೋರಿಸಿದ ಕಪ್ಪಲ್ಲೇ ಅಂದರೆ 125 ml ಕಪ್ಪಲ್ಲೇ ಎರಡು ಸಲ ನೀರು ಹಾಕೊತಾ ಇದ್ದೀನಿ. 2 cups ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, 2 cups ನೀರು ಹಾಕೊತಾ ಇದ್ದೀನಿ. ಇದನ್ನು ಮಾಡುವಾಗ ಶುಗರ್ ಫಸ್ಟು ತುಂಬ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿವರೆಗೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಕಾದರೆ ಕುಕ್ ಮಾಡ್ಬೋದು. ಮತ್ತು ಶುಗರ್ ಅಮೌಂಟ್ ಕಮ್ಮಿ ಆಗ್ತಾ ಇದ್ದಂಗೆ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡ್ಬೋದು. ಇನ್ನೂ ಶುಗರ್ ಚೆನ್ನಾಗಿ ಮೆಲ್ಟ್ ಆಗಿಲ್ಲ, ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಶುಗರ್ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಇದನ್ನು ಈ ಶುಗರ್ ಸಿರಪ್ ಮಾಡ್ಕೊಳ್ಳುವಾಗ ನಾವು ಒಂದೆಳೆ ಪಾಕದಷ್ಟು ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಏಲಕ್ಕಿ ಹಾಕಬೇಕು, ಆ ಏಲಕ್ಕಿ ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಅದು ಹಾಗೆ ಪುಡಿ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ನಾವು ನುರ್ಕೊಬೋದು. ಈ ಥರ ನುರಿಯೋದ್ರಿಂದ ನರ್ಕೊಳ್ಳೋದ್ರಿಂದ ಸಕ್ಕರೆ ಚೆನ್ನಾಗಿ ಪೌಡರ್ ಆಗುತ್ತೆ, ಲಟ್ಟಣ್ಗೆಲ್ಲ ನೀವು ಪೌಡರ್ ಮಾಡ್ಕೊಬೋದು. ನೋಡಿ ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ಈಗ ಶುಗರ್ ಸಿರಪ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ನಾವು ಮಿಕ್ಸಿಗೆ ಹಾಕಿದ್ರು ಸಹ ಪೌಡರ್ ಆಗೋದಿಲ್ಲ, ಹಾಗಾಗಿ ಈ ಥರ ಲಟ್ಟಣ್ಗೆಲ್ಲ ನೀವು ನುರ್ಕೊಂಡ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ. ನೋಡಿ ಇನ್ನೂ ಮೆಲ್ಟ್ ಆಗಬೇಕು ಚೆನ್ನಾಗಿ, ಒಂದೆಳೆ ಪಾಕ ಬರಬೇಕು ಶುಗರ್ ಸಿರಪ್. ಈಗ ಜಾಮೂನ್ಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಒಂದೆಳೆ ಪಾಕ ಬರಬೇಕು. ಮತ್ತು ಈ ಶುಗರ್ ಸಿರಪ್ ಆದಮೇಲೆ ನಾವು ಮತ್ತೆ ಬಾದಾಮ್ ಪುರಿನ ಲಟ್ಟಿಸ್ಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋವರೆಗೂ ಬಿಟ್ಟರೆ ಅದನ್ನ ತಣ್ಣಗೆ ಹಾಕ್ಬಿಟ್ಟಿರ್ತೀವಲ್ಲ ಅಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಲೆಮನ್ ತೋರಿಸಿದ್ದೀನಿ ನಿಮಗೆ, ಅರ್ಧ ಹೋಳಿನಷ್ಟು ಲೆಮನ್ ರಸ ಅಂದರೆ ನಿಂಬೆಹಣ್ಣಿನ ರಸ ಹಾಕೋಬೇಕು. ಆಗ ಅದು ಬೇಗನೂ ಸಹ ಗಟ್ಟಿ ಆಗೋಲ್ಲ ಶುಗರ್ ಸಿರಪ್, ಸಕ್ಕರೆ ಪಾಕ ಏನಿರುತ್ತೆ ಅದು ಬೇಗನೂ ಗಟ್ಟಿ ಆಗೋದಿಲ್ಲ. ಯಾಕಂದರೆ ನಾವು ಬಾದಾಮ್ ಪುರಿ ಮಾಡೋ ಅಷ್ಟರೊಳಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳಿ. ಈಗ ಈ ಥರ ಚೆಕ್ ಮಾಡ್ಕೊತಾ ಇರಿ, ಒಂದು ಸ್ಪೂನಲ್ಲಿ ತೆಗೆದು ನೀವು ಕೈಯಲ್ಲಿ ಎರಡು ಬೆರಳಲ್ಲಿ ಈ ಥರ ಅಂಟ್ತಾ ಇದ್ದರೆ ಅದು ಒಂದೆಳೆ ದಾರದ ಥರ ಅಂದರೆ ಒಂದೆಳೆ ಪಾಕ ಅಂದರೆ ದಾರದ ಥರ ಒಂದೇ ಒಂದು ಪಾಕ ಈಗ ನೋಡಿ ಬಂತಲ್ಲ ಆ ಥರ ಬರ್ತಾ ಹೋಗುತ್ತೆ. ಈ ಥರ ಒಂದೆಳೆ ಬಂದರೆ ಒಂದೆಳೆ ಪಾಕ ರೆಡಿಯಾಗಿದೆ ಅಂತ. ಈಗ ಬಂದಿದೆ ಅಲ್ಲ ನಮಗೂ, ನಾನು ನಿಮಗಾಗಲೇ ತೋರಿಸಿದ್ದೀನಿ, ಈಗ ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಿ ಬಿಡೋಣ, ಅದಕ್ಕೆ ಸ್ವಲ್ಪ ಸಕ್ಕರೆ ಪಾಕನೂ ಸಹ ಗಟ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣಿನ ರಸನೂ ಸಹ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಈ ಥರ ಸ್ಟಿರ್ ಮಾಡಿಬಿಡೋಣ, ಒಂದ್ಸಲ ತಿರುವು ಕೊಟ್ಬಿಟ್ಟು ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಬಾದಾಮ್ ಪುರಿನೂ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಹಿಟ್ಟಿನೂ ಸಹ ಚೆನ್ನಾಗಿ ನೆಂದಿದೆ, ಮತ್ತು ನಾವು ಮುಂಚೆನೇ ಚೆನ್ನಾಗಿ ಮಿದ್ದಿದ್ರಿಂದ ಸಾಫ್ಟ್ ಸಹ ಚೆನ್ನಾಗಾಗಿದೆ. ಈಗ ಈ ಥರ ಸಣ್ಣ ಸಣ್ಣದಾಗಿ ನೀವು ಉಂಡೆ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ, ಈ ಥರ ಲಟ್ಟಿಸ್ತಾ ಹೋಗ್ಬೇಕು. ನಾನಿಲ್ಲಿ ನಿಮಗೆ ಒಂದು 4-5 ಮಾಡಿ ಸಹ ತೋರಿಸ್ತೀನಿ, ಏನು ಸ್ಕಿಪ್ ಮಾಡೋಕ್ಕೋಗಿಲ್ಲ, ಎಲ್ಲನೂ ಡೀಟೇಲ್ಡಾಗಿರಲಿ ಅಂದರೆ ಒಂದೊಂದ್ಸಲ ಗೊತ್ತಾಗಲ್ಲ ಅಂತ ಯಾವುದನ್ನು ಸಹ ಸ್ಕಿಪ್ ಮಾಡಿಲ್ಲ ಅಥವಾ ಫಾಸ್ಟ್ ಫಾರ್ವರ್ಡು ಮಾಡಿಲ್ಲ. ನಾವು ಪೂರಿಗೆಲ್ಲ ಹೇಗೆ ಲಟ್ಟಿಸ್ಕೊತೀವೋ ಆ ಥರ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಅಗಲವಾಗಿ ಈ ಥರ ಲಟ್ಟಿಸ್ಕೋಬೇಕು. ಪೂರಿಗೆ ಮೋಮೋಸ್ಗೆಲ್ಲ ಎಷ್ಟು ನಾವು ಲಟ್ಟಿಸ್ಕೊತೀವೋ ಅಷ್ಟಗ್ಲ ಲಟ್ಟಿಸ್ಕೊಂಡ್ರೆ ಸಾಕು. ನಾವು ಸಣ್ಣ ಉಂಡೆ ತೊಗೊಂಡಿದ್ರಿಂದ ಇಷ್ಟಗ್ಲ ಲಟ್ಟಿಸ್ಕೊಂಡ್ರೆ ಸಾಕು. ಈ ಥರ ಮಡಿಸ್ಬೇಕು, ಟ್ರಯಾಂಗಲ್ ಶೇಪಲ್ಲಿ ನಾವು
ಮಡಿಸ್ಬೇಕು. ಬಾದಾಮ್ ಪುರಿ ನಾನು ಮಾಡ್ತಾ ಇರೋದಿದ್ದು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇರೋದು. ಬಾದೂಷ ಅಂತ ಮಾಡ್ತಾರೆ, ಅದು ರೌಂಡ್ ಶೇಪಲ್ಲಿ ಇರುತ್ತೆ. ಟೈಮ್ ಫ್ರೀ ಆದಾಗ ಅದನ್ನು ಸಹ ಆ ರೆಸಿಪಿನೂ ಸಹ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ನೋಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾವು ಮಡಿಸ್ಬೇಕು. ಈ ಥರ ಸಣ್ಣ ರೌಂಡ್ ಶೇಪಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಲಟ್ಟಿಸ್ತಾ ಟ್ರಯಾಂಗಲ್ ಶೇಪಲ್ಲಿ ನಾವು ಮಡಿಸ್ಕೊಬೇಕು. ಇದೇನಾಗುತ್ತೆ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿದಾಗ ನಾವು ಎಣ್ಣೆಗೆ ಹಾಕಿದಾಗ, ಆಯಿಲ್ಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಇದು ಬಿಡ್ಕೊಂಬಿಡುತ್ತೆ ಒಂದೊಂದು ಸರಿ. ಹಾಗಾಗಿ ಅದು ಬಿಡ್ಕೋಬಾರ್ದು ಅಂತ ನಾವು ಸೈಡಿಗೆ ತಪ್ಪಿದ್ರೆ ಕೆಳಗಡೆ ಬಾರ್ಡರ್ ಏನಿದೆ ಅಲ್ಲಿ ಸೆಂಟರ್ಗೆ ನಾವು ಲವಂಗನ ಚುಚ್ಚುತ್ತೀವಿ. ನಾವಿಲ್ಲಿ ಸೈಡಿಗೆ ಚುಚ್ಚುತ್ತಾ ಇದ್ದೀವಿ. ನಿಮಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೆ ಆ ಸೈಡಲ್ಲಿ ನೀವು ಸಹ ಚುಚ್ಚ್ಬೋದು. ಆಗ ಏನಾಗುತ್ತೆ ಅಂದರೆ ಆಯಿಲ್ಗೆ ಹಾಕಿದ್ರೂ ಏನೂ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ನಾವು ಏನು ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದೀವೋ ಅದೇ ಥರ ಇರುತ್ತೆ, ಎಲ್ಲೂ ಸಹ ಬಿಟ್ಕೊಳ್ಳೋದು ಇಲ್ಲ. ಇದೇ ಥರ ಟ್ರಯಾಂಗಲ್ ಶೇಪಲ್ಲಿ ಇದ್ದರೆ ಚೆನ್ನಾಗೂ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಫ್ಲ್ಯಾಟ್ ಆಗಿಬಿಟ್ರೆ ಅದು ಚೆನ್ನಾಗೂ ಅನಿಸಲ್ಲ ತಿನ್ನೋವಾಗ. ಬಿಟ್ಕೊಂಡಿದ್ರೂ ಸ್ವಲ್ಪ ಕಲಿಸ್ದಂಗೆ ಅನಿಸ್ಬಿಡುತ್ತೆ ಎಲ್ಲ ಆಯಿಲಲ್ಲಿ ಹಾಕಿದಾಗ ಬಿಟ್ಕೊತಾ ಇದ್ದರೆ. ಹಾಗಾಗಿ ಈ ಥರ ಲವಂಗ ಚುಚ್ಚೋದ್ರಿಂದ ಆ ಲೇಯರ್ಸ್ ಏನೂ ಬಿಟ್ಕೊಳ್ಳೋದು ಇಲ್ಲ. ಈಗ ಇನ್ನೊಂದೆರಡಕ್ಕೆ ಹಾಗೆ ಮಾಡಿ ತೋರಿಸ್ತಾ ಇರೋದು. ಈ ಥರ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೊಬೇಕು. ಆ ಲೇಯರ್ಸ್ ಬಿಟ್ಕೊಬಾರ್ದು ಅಂತ ಲವಂಗನ ನಾವು ಚುಚ್ಚುತ್ತಾ ಇದ್ದೀವಿ ನೋಡಿ. ಈಗ ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾನು ನಿಮಗೆ ಹಾರಿದ್ಮೇಲೆ ಅಂದರೆ ತಣ್ಣಗಾದಮೇಲೆ ಸಕ್ಕರೆ ಪಾಕ ಹೆಂಗೆ ಬಂದಿದೆ, ಒಂದೆಳೆ ಪಾಕ ಬಂದಿದೆಯಾ ಅಲ್ವಾ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಒಂದೆಳೆ ಪಾಕ ಬಂದಿದೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲಿ ನೋಡಿ, ದಾರದ ಥರ ಒಂದೆಳೆ ಪಾಕ ಚೆನ್ನಾಗಿ ಬಂದುಂಟು. ಬಂದಿಲ್ಲ ಅಂದರೆ ನೀವು ಇನ್ನೊಂದ್ಸಲ ಕುದಿಸಿ ಅದನ್ನು ಒಂದೆಳೆ ಪಾಕದ ಥರ ಬರೆಸ್ಕೊಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ, ಅಂದರೆ ಬಾದಾಮ್ ಪುರಿ ಮುಳುಗೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಕ್ವಾಂಟಿಟಿ. ಎಣ್ಣೆ ಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಬಾದಾಮ್ ಪುರಿನ ಹಾಕಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ತೊಗೊಂಡಿರೋ ಬಾಣಲಿ ಸಣ್ಣದಾಗಿರೋದ್ರಿಂದ ನಾನು ಇಲ್ಲಿ ಎರಡು ಬಾದಾಮ್ ಪುರಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ. ಎರಡರಿಂದ ಮೂರು ಅಷ್ಟೇ ಹಾಕೋಕ್ಕಾಗೋದು, ನೀವು ಅಷ್ಟೇ ತುಂಬ ಒಂದೇ ಸರಿ ಹಾಕ್ಬಿಡಿ. ಅದೆಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟು ಕ್ವಾಂಟಿಟಿಗೆ ತಕ್ಕಂಗೆ ನೀವು ಹಾಕಬೇಕು, ಇಲ್ಲಾಂದರೆ ಎಲ್ಲ ಸೀದೋಗ್ಬಿಡುತ್ತೆ, ಓವರ್ ಅಷ್ಟು ಆಗುತ್ತೆ. ಮತ್ತು ಈ ಥರ ನಾವು ಆಯಿಲ್ ಐಟಮ್ಸ್ ಎಲ್ಲ ಮಾಡುವಾಗ, ಡೀಪ್ ಫ್ರೈಡ್ ಮಾಡ್ತಾ ಇರುವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಮೇಲೆಲ್ಲ ಕಪ್ಪಾಗಿಬಿಡುತ್ತೆ. ನೀವು ಫೋಟೋಸ್ ಏನಾದರೂ ತೆಗಿತಾ ಇದ್ರೆ ಅಥವಾ ವೀಡಿಯೋಸ್ ಮಾಡ್ಕೊತಿದ್ರೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಅವೆರಡೂ ಚೆನ್ನಾಗಿ ಫ್ರೈ ಆಗಿದೆ, ಅದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ ಇನ್ನೊಂದು ಮೂರನ್ನ ಹಾಕಿ ಬಾದಾಮ್ ಪುರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಫೋಟೋಸ್ಗೂ ಸ್ವಲ್ಪ ಜಾಸ್ತಿ ಬೇಕು, ಹಾಗಾಗಿ ಇನ್ನೊಂದು ಮೂರನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಶುಗರ್ ಸಿರಪ್ಗೆ ಹಾಕಿ ಒಂದು 30 seconds ಅಥವಾ 1 minute ಬಿಡಬೇಕು ನೋಡಿ. ಈ ಥರ ಸಿರಪ್ನ ಮೇಲೆಲ್ಲ ಬೋತ್ ಸೈಡ್ಸ್ ಫ್ಲಿಪ್ ಮಾಡಿ ನೀವು ಅಪ್ಲೈ ಮಾಡಬೇಕು ಶುಗರ್ ಸಿರಪ್ನ. ಒಂದು 30 seconds ಅಥವಾ 1 minute 1 ನಿಮಿಷ ನೆನೆಸ್ಬೇಕು ಈ ಥರ ಸಕ್ಕರೆ ಪಾಕ್ದಲ್ಲೇ ಶುಗರ್ ಸಿರಪ್ಪಲ್ಲ ಈ ಥರ ನೆನೆಸಿ ನಂತರ ನಾವು ಶುಗರ್ ಸಿರಪ್ಪೆಲ್ಲ ಸ್ವಲ್ಪ ಸ್ಟೈನ್ ಮಾಡಿ ಈ ಥರ ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ನಾವು ಕೊಬ್ಬರಿ ತುರಿನ ಮೇಲೆ ಉದುರಿಸ್ಬೇಕು. ಇದನ್ನು ನೀವು ಒಂದು 4 to 5 hours ಬಿಟ್ಟಾದಮೇಲೆ ತಿಂದರೆ ಚೆನ್ನಾಗಿ ತಣ್ಣಗೂ ಆಗಿರುತ್ತೆ, ಮತ್ತು ನಿಮಗೆ ಕೈಗೆಲ್ಲ ಸಕ್ಕರೆ ಪಕ್ಕ ಅಂಟೋದು ಇಲ್ಲ. ನೀವು ತಕ್ಷಣ ತಿನ್ನೋಕೋದ್ರೆ ಏನಾಗುತ್ತೆ ಅಂದರೆ ಇನ್ನೂ ಬಿಸಿ ಇರುತ್ತೆ, ಮತ್ತು ಸಕ್ಕರೆ ಪಾಕ ಎಲ್ಲ ಕೈಗೆ ಅಂಟ್ತಾ ಇರುತ್ತೆ. ಒಂದು 5 to 6 hours ಆದಮೇಲೆ ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ ನೋಡಿ. ಇವಾಗ ಸಕ್ಕರೆ ಪಾಕ ಎಲ್ಲ ಸ್ಟೈನ್ ಮಾಡಿ ಸೋಸ್ಬಿಟ್ಟು ಈ ಥರ ಒಂದು ಪ್ಲೇಟಿಗೆ ಇಟ್ಬಿಟ್ಟು ಇವಾಗ ಕೊಬ್ಬರಿ ತುರಿನ ಗಾರ್ನಿಶ್ ಮಾಡ್ತಾ ಇರೋದು ನೋಡಿ. ಈಗ ಒಂದು ಸೈಡ್ ಹಾಕಿದ್ದೀವಿ ಕೊಬ್ಬರಿ ತುರಿನ, ಗ್ರೇಟೆಡ್ ಕೊಕೊನೆಟ್ನ ಒಂದು ಸೈಡ್ ಅಪ್ಲೈ ಮಾಡಿದ್ವಿ, ಇನ್ನೊಂದು ಸೈಡ್ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಅದ್ರ ಮೇಲೂ ಸಹ ನಾವು ಕೊಬ್ಬರಿ ತುರಿನ ಉದುರಿಸ್ಬೇಕು. ಬೋತ್ ಸೈಡ್ಸ್ ಎರಡೂ ಕಡೆಯೂ ಸಹ ನಾವು ಉದುರಿಸ್ಬೇಕು ಕೊಬ್ಬರಿ ತುರಿನ, ಎರಡು ಸೈಡು ಸಹ ಉದುರಿಸ್ಬೇಕು. ಈ ಥರ ಉದುರಿಸಿದ್ರೆ ಇನ್ನು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ಒಂದು 5 to 6 hours 5-6 ಗಂಟೆ ಆದಮೇಲೆ ತಿನ್ಬೋದು. ಆಗ ಸಕ್ಕರೆ ಪಕ್ಕ ಎಲ್ಲ ಕೈಗೆ ಅಂಟೋದಿಲ್ಲ, ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಲ್ಲ ನೋಡಿ. ಬಾದಾಮ್ ಪುರಿ ರೆಡಿ ಆಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೂ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.